ನಮಸ್ಕಾರ ಬಂಧುಗಳೇ. ಶರಣ ವೀರೇಶ್ವರರ ಪಾದಗಳಿಗೆ ಹಣೆಮಣೆದು 23ರಂದು ನಮ್ಮ ಪಂಚಮಶಾಲಿ ಸಮಾಜದ ಶ್ರೀಯುತ ಪ್ರಥಮ ಜಗದ್ಗುರುಗಳಾದಂತಹ ಬಸವ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ಹುಟ್ಟಿದಬ್ಬದ ಪ್ರಯುಕ್ತವಾಗಿ ಹಾಗೂ ವಿಶ್ವ ರೈತರ ಒಂದು ದಿನಾಚರಣೆಯ ಅಂಗವಾಗಿ ಮೀಸಲಾತಿಯ ಸಲುವಾಗಿ ಹೋರಾಟ 23ಕ್ಕೆ ಜರುಗಬೇಕಾಗಿತ್ತು. ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದರು ಮಹಾನ್ ಸ್ವಾಮಿಗಳಾದಂಥ ಮೃತ್ಯುಂಜಯ ಅವರು. ಗ್ರಾಮ ಪಂಚಾಯತಿ ಒಂದು ಇಲೆಕ್ಷನ್ ಕಾರಣಾಂತರವಾಗಿ ಮುಂದಿನ ತಿಂಗಳು ಅಂದರೆ ಹೊಸ ವರ್ಷದಂದು 14ನೇ ತಾರೀಕು ಜನವರಿಯಂದು ಕೂಡಲ ಸಂಗಮದಿಂದ ನೇರವಾಗಿ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಮೀಸಲಾತಿಯ ಒಂದು ಹೋರಾಟಕ್ಕೆ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ. ಅದೇ ಥರನಾಗಿ 25ನೇ ತಾರೀಕಿನಂದು ನಾಲತ್ವಾಡದಲ್ಲಿ ಒಂದು ರಕ್ತದಾನದ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಒಂದು ಶ್ರೀ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸೇವಾ ಸಂಘ, ಸಮಾಜ ಸೇವಾ ಸಂಘ ಹಾಗೂ ಮುದ್ದೇಬಿಹಾಳ್ ತಾಲೂಕಿನ ತಾಳಿಕೋಟೆ ಹಾಗೂ ನಾಲತ್ವಾಡ ಸಮಾಜದ ಬಂಧುಗಳ ವತಿಯಿಂದ ಕೂಡ ಈ ಒಂದು ರಕ್ತದಾನದ ಶಿಬಿರದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡು ಸಮಸ್ತ ಮುದ್ದೇಬಿಹಾಳ್ ತಾಲೂಕಿನ ಜನರ ಪರವಾಗಿ ನಾವು ನೇರವಾಗಿ ಶ್ರೀಗಳ ಒಂದು ಏನಪ್ಪ ಅಂತಂದರೆ ಹುಟ್ಟಿದಬ್ಬದ ದಿನದಂದು ನಾವು ರಕ್ತದಾನದ ಒಂದು ಶಿಬಿರವನ್ನು ಮುದ್ದೇಬಿಹಾಳದ ನಾಲತ್ವಾಡದ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ ಬಂಧುಗಳೇ. ಆದ ಕಾರಣ 25ನೇ ತಾರೀಕು ಅಂದರೆ ನಾಳೆ 25ನೇ ತಾರೀಕಿನಂದು 10:30 ರಿಂದ 11 ಗಂಟೆಗೆ ಸಮುದಾಯ ಭವನಕ್ಕೆ ತಾವೆಲ್ಲರೂ ಆಗಮಿಸಿ ರಕ್ತದಾನದ ಶಿಬಿರವನ್ನು ಹಮ್ಮಿಕೊಳ್ಳೋಣ. ಯಾವುದೇ ಒಂದು ಜಾತಿ ಭೇದವಿಲ್ಲದೆ ಈ ರಕ್ತದಾನದ ಶಿಬಿರದಲ್ಲಿ ಹಮ್ಮಿಕೋಬೇಕಂತ ಹೇಳಿಬಿಟ್ಟು ನೇರವಾಗಿ ನಾವು ಏನಪ್ಪ ಅಂತಂತಂದರೆ ಒಂದು ಲಿಂಗಾಯತ್ OBC ಅಂದರೆ ಲಿಂಗಾಯತ್ ಸಮುದಾಯದ ಎಲ್ಲ ಪಂಗಡಗಳು ಬಂದು OBC ಎಲ್ಲ ಪಂಗಡಗಳು ವೀರಶೈವ ಪಂಚಮಶಾಲಿ ಅಷ್ಟೇ ಅಲ್ಲ ಎಲ್ಲ ಪಂಗಡಗಳಿಗೂ ಏನಪ್ಪ ಅಂತಂದರೆ ಈ ಮೀಸಲಾತಿ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋಣ. ಅದೇ ಥರನಾದಂಥ BJP ಸರ್ಕಾರ ನಮ್ಮದೇ ಆಗಿದೆ. ಅದಕ್ಕಾಗಿ ನಾವು ಎಲ್ಲರಿಗೂ ಪ್ರಧಾನಿಗಳಿಗೆ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನಜಿಯವರಿಗೆ ಗಮನಕ್ಕೆ ತಂದು ಇದೊಂದು OBC ಸೆಂಟ್ರಲ್ ಗೌರ್ಮೆಂಟಿಗೆ ಅನುಕೂಲ ಆಗುತ್ತದೆ. ಯಾಕಪ್ಪ ಅಂತಂದರೆ ಎಲ್ಲ ಸಮುದಾಯದವರು ಬರ್ತಾರೆ, ಇದರಲ್ಲಿ ಲಿಂಗಾಯತ ಅನ್ನುವಂಥ ಎಲ್ಲ ಪಂಗಡಗಳು ಬರ್ತದೆ. ಅದಕ್ಕೆ ಮೀಸಲಾತಿ ಹೋರಾಟಕ್ಕೆ ಎಲ್ಲ ಸಮುದಾಯದವರಿಗೂ ಬೆಂಬಲವನ್ನು ನಾವು ಕೇಳಿ ಇಂದು ನನ್ನ ಒಂದು ಎರಡನಾಗಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಶ್ರೀಗಳ ಒಂದು ಜನ್ಮದಿನದ ಪ್ರಯುಕ್ತ ಹಾಗೂ ರೈತರ ದಿನಾಚರಣೆ ಹಾಗೂ ಏನಪ್ಪ ಅಂತಂದರೆ 2A ಮೀಸಲಾತಿ OBC ಸಲುವಾಗಿ ಇದು ಒಂದು ನಮ್ಮ ನಿಮ್ಮೆಲ್ಲರ ಕೊಡುಗೆ ಅಂತ ಹೇಳಿಬಿಟ್ಟು ನಾವು ನೀವೆಲ್ಲರೂ ಜಾತಿ ಭೇದವನ್ನು ಮರೆತು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳೋಣ. ಅದೇ ಥರನಾಗಿ ಈಗ ನಾವು ಈ ಗಿರೀಶ್ಗೌಡ ಪಾಟೀಲ್ ಅಂತ ಹೇಳಿಬಿಟ್ಟು ಏನಪ್ಪ ಅಂತಂದರೆ ಪಂಚ ಸೈನ್ಯದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ನಾನು ಇದನ್ನು ವಿನಂತಿ ಮಾಡ್ಕೊತಾ ಇದ್ದೀನಿ. ಇಂತಿ ನಿಮ್ಮ ಪ್ರೀತಿಯ ಸಹೋದರನಾದ ಗಿರೀಶ್ಗೌಡ ಪಾಟೀಲ್.